ವೀಕ್ಷಕರೇ, ಬಜಾಜ್ ಚೇತಕ್ 80-90ರ ದಶಕದ ಜನಪ್ರಿಯ ದ್ವಿಚಕ್ರ ವಾಹನ ಎಂಬ ಹೆಗ್ಗಳಿಕೆ ಪಡೆದಿದ್ದ ಸ್ಕೂಟರ್ ಬ್ರ್ಯಾಂಡ್. ಬಜಾಜ್ ಚೇತಕ್ ಕೇವಲ ವಾಹನವಾಗಿರಲಿಲ್ಲ, ಇದು ಆ ಕಾಲದ ಮಿಡಲ್ ಕ್ಲಾಸ್ ಭಾರತೀಯನ ಜೀವನದ ಒಂದು ಅವಿಭಾಜ್ಯ ಅಂಗವೇ ಆಗಿ ಹೋಗಿತ್ತು. ವೀಕ್ಷಕರೇ, ಈ ಬಜಾಜ್ ಚೇತಕ್ ತನ್ನ ವಿಶಿಷ್ಟ ಹಾಗೂ ಆಕರ್ಷಕವಾದ ಆಕಾರದಿಂದಾಗಿ ಚಲಾಯಿಸಲು ಬಹಳವೇ ಆರಾಮಾಗಿದ್ದ ಗಾಡಿ. ಒಬ್ಬ ಹುಡುಗನಿಗೆ ಮದುವೆ ನಿಶ್ಚಯ ಆಗ್ತಾ ಇದೆ ಅಂದ್ರೆ ಗಂಡಿನ ಕಡೆಯವರ ಬೇಡಿಕೆಗಳಲ್ಲಿ ಚೇತಕ್ನ ಆಯ್ಕೆ ಇದ್ದೇ ಇರ್ತಾ ಇತ್ತು. ಎಷ್ಟೋ ಬಾರಿ ಚೇತಕ್ ಬಾರದೆ ಮದುವೆಗಳೇ ಮುಂದಕ್ಕೆ ಹೋಗುತ್ತಿದ್ದ ಪರಿಣಾಮ ಈ ಬಜಾಜ್ ಚೇತಕ್ ಅನೇಕ ಮದುವೆಗಳ ಮುಹೂರ್ತವನ್ನ ಹಿಮ್ಮೆಟ್ಟುವ ಗಾಡಿ ಎಂಬ ಮಾತು ಜನಜನಿತವಾಗಿತ್ತು. ಅಂದಿನ ಭಾರತೀಯ ಜನಜೀವನದ ಒಂದು ಸೊಗಸೆ ಆಗಿ ಹೋಗಿದ್ದ ಬಜಾಜ್ ಚೇತಕ್ನ ಬಗ್ಗೆ ಒಂದಷ್ಟು ಸ್ವಾರಸ್ಯಕರ ಮಾಹಿತಿಗಳನ್ನ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ಬಜಾಜ್ ಚೇತಕ್ ಬಜಾಜ್ ಆಟೋ ಕಂಪನಿಯಿಂದ 1972ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ಮಾರುಕಟ್ಟೆಗೆ ಲಗ್ಗೆಯಿಟ್ಟ ಭಾರತದ ಮೊದಲ ದ್ವಿಚಕ್ರ ವಾಹನ. ಮಹಾರಾಣ ಪ್ರತಾಪನ ಯುದ್ಧಾಶ್ವವಾಗಿದ್ದ ಚೇತಕ್ ಎಂಬ ಹೆಸರಿನ ಕುದುರೆ ಹೆಸರನ್ನೇ ಈ ಗಾಡಿಗೂ ಸಹ ಇಡಲಾಯಿತು. ಆರಂಭದಲ್ಲಿ ಈ ಚೇತಕ್ ಗರಿಷ್ಠ 90 ಕಿಲೋಮೀಟರ್ ವೇಗದ ಡಬಲ್ ಸ್ಟ್ರೋಕ್ ಉಳ್ಳ ವಿಸ್ತಾರವಾದ ವಾಹನವಾಗಿತ್ತು. 1956ರ ವಿಶ್ವವಿಖ್ಯಾತ ಇಟಾಲಿಯನ್ ಬ್ರಾಂಡ್ ಆಗಿದ್ದ ವೆಸ್ಪಾ ಪ್ರಿಂಟ್ನ ಆಕಾರದಿಂದ ಪ್ರಭಾವಿತಗೊಂಡು ಬಜಾಜ್ ಚೇತಕ್ ಗಾಡಿಯನ್ನ ಅಭಿವೃದ್ಧಿಪಡಿಸಿದರು. ತನ್ನ ವಿಸ್ತಾರವಾದ ಗಾತ್ರದಿಂದಾಗಿ ಬಜಾಜ್ ಚೇತಕ್ ಆಗಿನ ಲಕ್ಷಾಂತರ ಭಾರತೀಯರ ಕೌಟುಂಬಿಕ ಸಾರಿಗೆಯಾಗಿದ್ದು ನಮ್ಮ ಬಜಾಜ್ ಎಂದೇ ಜನಪ್ರಿಯವಾಗಿತ್ತು. 70ರ ದಶಕದಲ್ಲೇ ಬಜಾಜ್ ಚೇತಕ್ ಭಾರತದ ನಂಬರ್ 1 ಸ್ಕೂಟರ್ ಬ್ರ್ಯಾಂಡ್ ಆಗಿದ್ದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾರಾಟವಾಗ್ತಿತ್ತು. ಇದರ ಜನಪ್ರಿಯತೆ ಯಾವ ಮಟ್ಟಕ್ಕೆ ಇತ್ತಂದ್ರೆ ಪ್ರತಿ ವರ್ಷ ಇದರ ಮಾರಾಟದ ಸರಾಸರಿ ಪ್ರಮಾಣ ಹೆಚ್ಚಾಗ್ತಲೇ ಇತ್ತು. ಒಂದು ಸಮಯದಲ್ಲಿ ಚೇತಕ್ನ ಹೊಸ ಮಾಡೆಲ್ಗಾಗಿ 5-6 ವರ್ಷ ಕಾಯಬೇಕಾದ ಅನಿವಾರ್ಯತೆ ಕೂಡ ಇತ್ತು. ಇನ್ನು ಸೆಕೆಂಡ್ ಹ್ಯಾಂಡ್ ಚೇತಕ್ಗಳು ಕೂಡ ಸಿಗೋದು ಕಷ್ಟವಾಗಿತ್ತು. ಒಂದು ಬೆಳೆ ಸಿಕ್ಕಿದ್ರೂ ಸಹ ಅವುಗಳ ಬೆಲೆ ದುಬಾರಿಯಾಗಿರ್ತಾ ಇತ್ತು. ಪ್ರತಿ ಮನೆಯ ಐಷಾರಾಮಿತನದ ಸಂಕೇತದಂತೆ ಬಜಾಜ್ ಚೇತಕ್ ಗುರುತಿಸಿಕೊಂಡಿತ್ತು. ಪ್ರತಿ ಲೀಟರ್ಗೆ 60 ಕಿಲೋಮೀಟರ್ ಮೈಲೇಜ್ ಕೊಡ್ತಾ ಇದ್ದಂತಹ ಚೇತಕ್ ಆ ಕಾಲದ ಆರ್ಥಿಕ ಸ್ನೇಹಿ ಹಾಗೂ ಕೌಟುಂಬಿಕ ಸ್ನೇಹಿ ದ್ವಿಚಕ್ರ ವಾಹನ ಎಂಬ ಹೆಗ್ಗಳಿಕೆ ಪಡೆದಿದ್ದ ವಾಹನ. 1980ರಲ್ಲಿ ವೆಸ್ಪಾದ LV150ಯ ಮಾದರಿಯಲ್ಲೇ ಅದರ ರಚನೆಯ ಲೈಸೆನ್ಸ್ ಪಡೆದ ಬಜಾಜ್ ಅದೇ ಮಾದರಿಯಲ್ಲಿ ಚೇತಕ್ ಅನ್ನ ತುಸು ಬದಲಾವಣೆ ಮೂಲಕ ಹೊರತಂದಿತ್ತು. 90ರ ದಶಕದ ಮಧ್ಯಭಾಗದವರೆಗೂ ಈ ಮಾಡೆಲ್ ಭಾರತೀಯ ಮಾರುಕಟ್ಟೆಯನ್ನ ಬಿಗಿದಪ್ಪಿಕೊಂಡು ತನ್ನ ಕ್ರೇಜ್ ಹಾಗೆ ಉಳಿಸಿಕೊಂಡಿತ್ತು. 90ರ ವೇಳೆಗಾಗಲೇ ಹೋಂಡಾ ಬಜಾಜ್ ಚೇತಕ್ಗೆ ಪ್ರತಿಸ್ಪರ್ಧಿ ಸ್ಕೂಟರ್ ಆಗಿ ಮಾರುಕಟ್ಟೆಗೆ ದೌಡಾಯಿಸಿತು. ಇನ್ನು ಹೋಂಡಾದ ಬೈಕುಗಳು ಸಹ ನವೀಕರಿಸಿದ ಹೊಸ ಮಾದರಿಯಲ್ಲಿ ದಾಂಗುಡಿ ಇಟ್ಟವು. ಇವುಗಳ ಸ್ಟೈಲ್ ಹಾಗೂ ಕ್ರೇಜ್ನಿಂದಾಗಿ ನಿಧಾನವಾಗಿ ಚೇತಕ್ ಮಂಕಾಗ್ತಾ ಬಂತು. 2002ರಲ್ಲಿ 4 ಸ್ಟ್ರೋಕ್ ಉಳ್ಳ ಚೇತಕ್ ಮಾರುಕಟ್ಟೆಗೆ ಬಂತು. ಆ ಹೊತ್ತಿಗೆ ಹೋಂಡಾ ಆಕ್ಟಿವ ಗೇರ್ಲೆಸ್ ಗಾಡಿಗಳಲ್ಲಿ ಮುಂಚೂಣಿಯಲ್ಲಿತ್ತು. ಚೇತಕ್ ಜನರ ಆಸಕ್ತಿಯಿಂದ ಅದಾಗಲೇ ದೂರ ಉಳಿದಿತ್ತು. ಆಧುನಿಕ ಬೈಕ್ಗಳ ಸ್ಪರ್ಧೆಯಲ್ಲಿ ಚೇತಕ್ ಸೋತು ಹೋಗಿತ್ತು. ಅಂತಿಮವಾಗಿ 2005ರಲ್ಲಿ ಚೇತಕ್ ತನ್ನ 33 ವರ್ಷಗಳ ಸುದೀರ್ಘ ಪಯಣವನ್ನು ಮುಗಿಸಿತ್ತು. 2005ರಲ್ಲಿ ಚೇತಕ್ನ ತಯಾರಿಕೆ ನಿಲ್ತು ಅಂತ ಸುದ್ದಿನ ಘೋಷಣೆ ಮಾಡಿದಾಗ ಚೇತಕ್ನ ಆ ಸುದೀರ್ಘಕಾಲದ ಬಳಕೆದಾರರಿಗೆ ಭಾರಿ ನಿರಾಸೆ ಉಂಟಾಗಿತ್ತು. 20-30 ವರ್ಷಗಳಿಂದ ಚೇತಕ್ ಬಳಸ್ತಾ ಇದ್ದವರು ಈ ಚೇತಕ್ ಅವರಿಗೆ ನೀಡಿದ ನಿಸ್ವಾರ್ಥ ಸೇವೆಯ ಬಗ್ಗೆ ಹೆಮ್ಮೆಯಿಂದ ತಮ್ಮ ಅನುಭವವನ್ನು ಹಂಚಿಕೊಂಡ್ರು. 2009-10ರವರೆಗೂ ಚೇತಕ್ನ ಹಳೆಯ ಮಾಡೆಲ್ಗಳು ರಸ್ತೆ ಮೇಲೆ ಆಗೀಗ ಓಡಾಡ್ತಾನೆ ಇದ್ವು. ಇತ್ತೀಚೆಗೆ ಅಂದರೆ 2018ರ ಜನವರಿಯಲ್ಲಿ ಬಜಾಜ್ ಚೇತಕ್ನ ನೂತನ ಎಲೆಕ್ಟ್ರಿಕ್ ವಾಹನಗಳನ್ನ ಬಜಾಜ್ ಕಂಪ್ನಿ ಪ್ರದರ್ಶನ ಮಾಡಿತ್ತು. 2017ರ ಸೆಪ್ಟೆಂಬರ್ನಲ್ಲಿ ಈ ಹೊಸ ವಿದ್ಯುತ್ ಚಾಲಿತ ವಾಹನಗಳ ತಯಾರಿಕೆಯು ಶುರುವಾಗ್ತಾ ಇದೆ. ಪುನಃ ಚೇತಕ್ನ ವೈಭವವನ್ನು ಮರುಕಳಿಸುವ ಯೋಜನೆ ನಮಗಿದೆ ಅಂತ ಬಜಾಜ್ನ ಸದ್ಯದ ಚೇರ್ಮನ್ ಆದ ರಾಜೀವ್ ಬಜಾಜ್ ತಿಳಿಸಿದ್ರು. ಈ ಹೊಸ ಬಗೆಯ ಸ್ಕೂಟರ್ ಹಳೆಯ ಚೇತಕ್ನಂತೆ ಜನಮಾನಸವನ್ನು ಗೆಲ್ಲುತ್ತಾ ಕಾದು ನೋಡಬೇಕಿದೆ. ಇದಿಷ್ಟು ಬಜಾಜ್ ಚೇತಕ್ ಬಗ್ಗೆ ಒಂದಷ್ಟು ಸಣ್ಣ ಮಾಹಿತಿಗಳು. ನಮಸ್ಕಾರ.